ನಾನು ಆರಾಮಾಗಿ ಸಿಆರ್ ನ ಅರ್ನ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಕೂಡ ನನ್ನಲ್ಲಿ ಬಂದಿದೆ. ಪ್ರತಿ ಒಂದು ಮಾರ್ಕೆಟ್ ಸ್ಟ್ರಾಟಜಿ ಹೇಳ್ಕೊಂಡು ಜೀರೋ ರಿಸ್ಕ್ ಅಲ್ಲಿ ಯಾವ ತರ ಇನ್ವೆಸ್ಟ್, ನಮ್ಗೆ ಇವಾಗ ನಿಜವಾಗ್ ಇಂಟ್ರೆಸ್ಟ್ ಬರ್ತಾ ಇದೆ, ಯಾವಾಗಿಂದ ಟ್ರೇಡ್ ಮಾಡ್ಬೇಕು. ನಾನು 4000 ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಇಷ್ಟೊಂದು ನಾಲೆಜ್ ಸಿಗತ್ತೆ ಅಂತ. ರಾಜೇಂದ್ರ ಸರ್ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಹೇಳಿದ್ರು, ಹೇಳ್ಬೇಕಪ್ಪ ಅಂತಂದ್ರೆ ಫೈರಿಂಗ್ ತರ ಇತ್ತು. ಪ್ರೈಸ್ ಆಕ್ಷನ್ ಅಂತೂ ತುಂಬಾ ಚೆನ್ನಾಗಿತ್ತು. 100% ಹೈಲಿ ರಿಕಮೆಂಡೆಡ್ ಮಾಡ್ತೀನಿ ನಾನು ಟ್ರೇಡಿಂಗ್ ಆ ಬ್ಯಾಂಕ್. ಕೆಂಗೇರಿಂದ ಬರ್ತಾ ಇದ್ದೀನಿ, ನನಗೆ ಕ್ಯಾಬ್ ಹಾಕೊಂಡು ಬರ್ತಾ ಇರೋದು ನನಗೆ ರಿಯಲಿ ವೇಸ್ಟ್ ಅಂತ ಅನಿಸೇ ಇಲ್ಲ. ಇಲ್ಲಿವರೆಗೂ ಬಾಗಲಕೋಟೆಯಿಂದ ಇಲ್ಲಿವರೆಗೂ ಬಂದು 4000 ಕೊಟ್ಟಿದ್ದು ನಂದು ಏನೂ ಅಲ್ಲ. ಸೊ ದಯವಿಟ್ಟು ವಿಸಿಟ್ ಮಾಡಿ, ಇಟ್ ಇಸ್ ವೆರಿ ವೆರಿ ಯೂಸ್ಫುಲ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಟೀಮ್. ಒಂದು ವೆಲ್ತ್ ಮ್ಯಾನೇಜ್ಮೆಂಟ್ ಮಾಡೋರಷ್ಟೇ ಇಲ್ಲಿ ಬರ್ತಾರೆ. ಸೊ ಆ ಕಮ್ಯುನಿಟಿನ ನಾವಿದ್ದೀವಿ ಅಂದರೆ ಆಬ್ವಿಯಸ್ಲಿ ವಿ ವಿಲ್ ಬಿ ಹೆಲ್ತಿ ಪರ್ಸನ್ಸ್. ಬಿಕಾಸ್ ನಾವು ಟ್ರೇಡಿಂಗ್ ಮಾಡಿದ್ವಿ, ಎಷ್ಟೋ ಜನ ಟ್ರೇಡಿಂಗ್ ಮಾಡ್ಕೊತಾ ಇದಾರೆ, ಲಾಸ್ ಮಾಡ್ಕೊತಾ ಇದಾರೆ. ಸೊ ಎಕ್ಸಾಕ್ಟ್ ಆಗಿ ಒಂದು ಟ್ರಿಕ್ಸ್ ಗೊತ್ತಿರಲ್ಲ, ಅಂದ್ರೆ ಲೈಕ್ ಯಾವ ತರ ಪ್ರಾಫಿಟ್ ಮಾಡ್ಬೇಕು ಯಾವ ತರ ಅಂತ. ಬಟ್ ಈ 3 ಡೇಸ್ ಅಲ್ಲಿ ವರ್ತ್ ಇದೆಯಾ 4000 ರುಪೀಸ್? ಅಂದ್ರೆ 100% ವರ್ತ್ ಇದೆ. ಯಾಕಂತಂದ್ರೆ ಇವಾಗ ಒಂದು 10,000 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆ 10,000 ನೀವು ಜೀರೋ ರಿಸ್ಕ್ ಅಲ್ಲಿ ನೀವು ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದಾರೆ. ಅಂದ್ರೆ ನೀವು ಒಂದು ಸ್ಟಾಕ್ ತಗೊಂಡ್ರು ಇಲ್ಲ ಶೇರ್ ತಗೊಂಡ್ರು ಅದನ್ನ ಯಾವ ತರ ಡಬಲ್ ಮಾಡ್ಬೋದು ಅಂತ ಕ್ಲಿಯರ್ ಆಗಿ ನಮ್ಗೆ ಅರ್ಥ ಆಗಿದೆ. ಸೊ ಇವಾಗ ನಮ್ಗೆ ಅನಿಸ್ತಿದೆ ಬೇರೆ ಕಡೆ ಎಲ್ಲ ಎಷ್ಟೋ ಜನ ಇಂಟ್ರೆಸ್ಟ್ ಕೊಡ್ತಾರೆ, ಲೋನ್ಸ್ ತಗೊಳ್ತಾ ಇದಾರೆ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿರೋ ದುಡ್ಡನ್ನ. ಸೊ ನಾವು ಎಕ್ಸಾಕ್ಟ್ ಆಗಿ ಒಂದು ಸ್ಟಾಕ್ ಇಟ್ಟರೆ ಎಷ್ಟು ಯೂಸ್ಫುಲ್ ಇದೆ ಅಂತಾನೆ ನಮ್ಗೆ ಈ 3 ಡೇಸ್ ಅಲ್ಲಿ ನಮ್ಗೆ ಒಂದು ಮನಿ ವ್ಯಾಲ್ಯೂ ಅಂತ ಅನ್ನೋದು ಎಕ್ಸಾಕ್ಟ್ ಆಗಿ ಯಾವ ತರ ಗ್ರೋತ್ ಇರುತ್ತೆ ಒಂದು ಪರ್ಸನಲ್ ಆಗಿ ಅಂತ ಅನ್ನೋದು ನಂಗೆ 3 ಡೇಸ್ ಅಲ್ಲಿ ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು. ಇನ್ನೊಂದು ಏನಂತಂದ್ರೆ ಬೇರೆ ಇನ್ಸ್ಟಿಟ್ಯೂಟ್ಸ್ ಗೆ ಕಂಪೇರ್ ಮಾಡಿದ್ರೆ ಬಿಕಾಸ್ ನಾವು ನೋಡಿದ್ವಿ ಯಾವ ತರ ಮನಿ ಮೈಂಡೆಡ್ ಇರ್ತಾರೆ ಅಂತ. ಆಫ್ಟರ್ 3 ಡೇಸ್ ಆದ್ಮೇಲೆ ನಮ್ಗೆ ಏನಾದ್ರೆ ಟಿಪ್ಸ್ ಕೊಡ್ತೀರಾ ಇಲ್ಲ ಯಾವ ತರ ಟ್ರೇಡಿಂಗ್ ಲೈವ್ ಟ್ರೇಡಿಂಗ್ ಮಾಡ್ಕೊಡ್ತೀರಾ ಅಂದ್ರೆ, ಮೇಡಮ್ ನೀವು ಲೈಫ್ ಟೈಮ್, ನೀವು ಯಾವಾಗಾದ್ರೂ 6 ಮಂತ್ಸ್ ವರ್ಗ ನೀವು ಲೈಫ್ ಟೈಮ್ ಯಾವಾಗ ಫೋನ್ ಮಾಡಿದ್ರು ನಾವು ರೆಸ್ಪಾಂಡ್ ಮಾಡ್ತೀವಿ. ನೀವು ಕ್ಲಾಸಸ್ ಅಟೆಂಡ್ ಮಾಡಿ ನಿಮ್ಗೆ ಏನ್ ಡೌಟ್ ಇದ್ರು ಇದು ಆಫೀಸ್ ಹತ್ರ ಬರ್ಬೋದು, ಕ್ಲಾಸ್ ಅಟೆಂಡ್ ಮಾಡ್ಬೋದು ಅಂತ ಹೇಳಿದ್ರಲ್ಲ. ಸೊ ಈ ತರ ಯಾರು ಹೇಳ್ಕೊಳ್ಳೋದಲ್ಲ. ಇನ್ನೊಂದು ಬೇರೆಯವರು ಅಟ್ಲೀಸ್ಟ್ ಅಪಾಯಿಂಟ್ಮೆಂಟ್ ತಗೋಬೇಕಾದ್ರೆ ದೇ ವಿಲ್ ಕನ್ಸಿಡರ್ ಲೈಕ್ 100 ರುಪೀಸ್ ಅಂಟು 100 ರುಪೀಸ್ ನಾವೇ ಡೇಸ್. ಸೊ ದೇ ವಿಲ್ ಚಾರ್ಜ್. ಒಂದು ಟ್ರಿಕ್ ಹೇಳ್ಕೊಡ್ಬೇಕು ಅಂತಂದ್ರೆ, ಸೊ ನಾವು ಅರ್ನ್ ಮಾಡ್ತಾ ಇದ್ದೀವಿ ಬೇರೆಯವ್ರಿಗೆ ಏನ್ ಕೊಡ್ಬೇಕು ಅಂತ. ಬಟ್ ಈ 3 ಡೇಸ್ ಅಲ್ಲಿ ಪ್ರತಿ ಒಂದು ಅಂದ್ರೆ ಲೈಕ್ ಸೊ ಯಾವ ತರ ಏನು ಅಂತ. ಸೊ ಇಟ್ ಇಸ್ ವೆರಿ ಯೂಸ್ಫುಲ್ ಅಂಡ್ ವರ್ತ್. ಯಾರು ಟ್ರೇಡಿಂಗ್ ಬಗ್ಗೆ ಯಾರಿಗೆ ಇಂಟ್ರೆಸ್ಟ್ ಇದೆಯೋ, ಸೊ ನಾನು 100% ಹೈಲಿ ರಿಕಮೆಂಡೆಡ್ ಮಾಡ್ತೀನಿ ನಾನು ಟ್ರೇಡಿಂಗ್ ಅ ಬ್ಯಾಂಕ್. ಸೊ ದಯವಿಟ್ಟು ವಿಸಿಟ್ ಮಾಡಿ, ಇಟ್ ಇಸ್ ವೆರಿ ವೆರಿ ಯೂಸ್ಫುಲ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಟೀಮ್. ಥ್ಯಾಂಕ್ಸ್ ಫಾರ್ ದಿ ಅಪರ್ಚುನಿಟಿ. ಆಕ್ಚುಲಿ ನಂಗೆ ತುಂಬ ಇಷ್ಟ ಆಯಿತು. ನಾನು 4000 ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೊಂದು ನಾಲೆಡ್ಜ್ ಸಿಗತ್ತೆ ಅಂತ. ಆ್ಯಕ್ಚುಲಿ 4000 ಕ್ರೋರ್ಸ್ ಮಾಡುವಷ್ಟು ನಾಲೆಡ್ಜ್ ಸಿಕ್ಕಿದೆ. ಆಮೇಲೆ ರಾಜೇಂದ್ರ ಸರ್ ಅಂಡ್ ರವಿ ನವೀನ್ ಸರ್ ಎಸ್ ಎಕ್ಸ್ಪ್ಲೈನ್ ವೆರಿ ವೆಲ್. ಈವನ್ ಯೂಟ್ಯೂಬ್ಸಲ್ಲಿ ನಮ್ಗೆ ಇಷ್ಟೊಂದು ನಾಲೆಡ್ಜ್ ಸಿಕ್ಕೇ ಇರಲಿಲ್ಲ. ಎಷ್ಟೊಂದು ಫಾಲೋವರ್ಸ್ ಮಾಡಿದ್ದೀನಿ, ಇನ್ಸ್ಟಾದಲ್ಲಿ ಫಾಲೋವರ್ಸ್ ಮಾಡಿದ್ದೀನಿ, ಇಷ್ಟೊಂದು ನನಗೆ ನಾಲೆಡ್ಜ್ ಸಿಕ್ಕಿರಲಿಲ್ಲ. ಆ್ಯಂಡ್ ಒನ್ ಪಾಯಿಂಟ್ ನನಗೆ ಇಷ್ಟ ಆಗಿದ್ದು, ಒನ್ಸ್ ಯು ಕಮ್ ಇನ್ ಯು ಆರ್ ಎ ಟೀಮ್, ನಾಟ್ ಲೇಟೆಸ್ಟ್ ಫಾಲೋವರ್. ದಟ್ ಐ ರಿಯಲಿ ಲೈಕ್ ಇಟ್. ಮತ್ತು ನೆಕ್ಸ್ಟು ಒಂದು ವೆಲ್ತ್ ಮ್ಯಾನೇಜ್ಮೆಂಟ್ ಮಾಡೋರಷ್ಟೇ ಇಲ್ಲಿ ಬರ್ತಾರೆ. ಸೊ ಆ ಕಮ್ಯುನಿಟಿನ ನಾವಿದ್ದೀವಿ ಅಂದರೆ ಆಬ್ವಿಯಸ್ಲಿ ವಿ ವಿಲ್ ಬಿ ಹೆಲ್ತಿ ಪರ್ಸನ್ಸ್. ಸೊ ಇಫ್ ಯು ವಾಂಟ್ ಟು ಬಿ ಬಿಕಮ್ ವೆಲ್ತಿ, ಕಮ್ ಅಂಡ್ ಜಾಯಿನ್. ಕೆಂಗೇರಿಂದ ಬರ್ತಾ ಇದ್ದೀನಿ, ನನಗೆ ಕ್ಯಾಬ್ ಹಾಕೊಂಡು ಬರ್ತಾ ಇರೋದು ನನಗೆ ರಿಯಲಿ ವೇಸ್ಟ್ ಅಂತ ಅನಿಸೇ ಇಲ್ಲ. ಇವರೆಗೂ 1 ಮಿನಿಟ್ ಕೂಡ ಅನಿಸಿಲ್ಲ. ಯಾಕೆ ಅಂದರೆ ಐ ಕ್ಯಾನ್ ಹರ್ನ್ ಇನ್ ದಿ ಫ್ಯೂಚರ್ ಅನ್ನೋದು ನನಗೆ ಕಾನ್ಫಿಡೆನ್ಸ್ ಇದೆ. ಯಂಗಸ್ಟ್ ಸ್ಟೂಡೆಂಟ್ಸ್, ಎಸ್ಪೆಷಲಿ ಯಂಗಸ್ಟ್ ಪೀಪಲ್ ಇದಾರಲ್ಲ, ದೇ ಶುಡ್ ಕಮ್ ಅಂಡ್ ಲರ್ನ್ ಅಂಡ್ ದೇ ಹ್ಯಾವ್ ಟು ಇನ್ವೆಸ್ಟ್ ಅಂಡ್ ದೇ ಶುಡ್ ಮೇಕ್ ಇನ್ವೆಸ್ಟ್ಮೆಂಟ್ಸ್. ಆ್ಯಕ್ಚುಲಿ ಇನ್ ದಿ ಬಿಗಿನಿಂಗ್ ಸ್ಟೇಜಲ್ಲಿ ಮಾಡೋದು ತುಂಬ ಇಂಪಾರ್ಟೆಂಟು. ಇನ್ವೆಸ್ಟ್ಮೆಂಟ್ಸ್ ಬಿಗಿನಿಂಗ್ ಸ್ಟೇಜಲ್ಲಿ ಮಾಡಿದಾಗಲೇ ಅದ್ರ ವರ್ತಿ ಸಿಗೋದು ಅರ್ಥ ಹೇಳಿ, ಅದನ್ನೇ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಯಶವಂತ್, ಬಾಗಲಕೋಟೆಯಿಂದ ಬಂದಿರೋದು. ಮೊದಲನೇ ಸಾರಿ ಇಲ್ಲಿ ಬೆಂಗಳೂರು ಟ್ರೇಡಿಂಗ್ ಹಬ್ಗೆ ನಾ ಕಾಲ್ ಮಾಡಿದಾಗ ಅವ್ರು ಹೇಳಿದ್ರು, ಇಲ್ಲ 4000 ಒಳಗಡೆ ಎಲ್ಲಾನು ಕೂಡ ನಿಮ್ಗೆ ನಾಲೆಜ್ ಕೊಡ್ತೀವಿ ಅಂತ ಹೇಳಿ. ಬಟ್ ಪ್ರೈಸ್ ಮನಿ ಯಾಕೋ ತುಂಬ ಚಿಕ್ಕದಾಗಿದೆ. ಬೇರೆ ಕಡೆ ಎಲ್ಲ ನೋಡಿದಾಗ 10-20 ಸಾವಿರ ಹೇಳಿದ್ದಾರೆ, ಅವ್ರು ಕೊಡೋ ನಾಲೆಜ್ಗೆ ಇವ್ರು ಕೊಡೋ ನಾಲೆಜ್ಗೆ ಏನು ಕಂಪ್ಯಾರಿಸನ್ ಆಗ್ಬೋದು ಅಂತಂದು ಒಂದು ಸ್ವಲ್ಪ ನನಗೂ ಕೂಡ ಕನ್ಫ್ಯೂಷನ್ ಇತ್ತು. ಬಟ್ ಏನಪ್ಪ ಅಂತ ಹೇಳಿದ್ರೆ, ಬಾಗಲಕೋಟೆಯಿಂದ ಇಲ್ಲಿವರೆಗೂ ಬಂದು 4000 ಕೊಟ್ಟಿದ್ದು ನಂದು ಏನೂ ಅಲ್ಲ. ಓಕೆನಾ, ಇಲ್ಲಿ ಬಂದಾದ್ಮೇಲೆ ಇವ್ರು ಕೊಡೋಂಥ ನಾಲೆಜ್ ಹೆಂಗಿದೆಯಪ್ಪ ಅಂತ ಹೇಳಿದ್ರೆ, ಈಗಿನ ಜನ್ರೇಷನ್ದವ್ರು ಏನಿದಾರಲ್ಲ, ಬಿಕಾಸ್ ಆಫ್ 20 ಇಯರ್ಸ್ ಅಬೋವ್ ಇದ್ದಂಥವ್ರಿಂದ ಹಿಡಿದು ಅವ್ರಿಗೆ ನಾಲೆಜ್ ಡಿಪೆಂಡ್ ಅಪನ್ ಅವ್ರವ್ರ ನಾಲೆಜ್ ಮೇಲೆ ಏನಾದರೂ ಒಂದು ಒಳ್ಳೆ ದುಡ್ಡು ಮಾಡೋಕೆ ಒಂದು ಪ್ಲಾಟ್ಫಾರ್ಮ್ ಇದೆ ಅಂದರೆ 100% ಟ್ರೇಡಿಂಗ್, ಆಮೇಲೆ ಅದನ್ನ ಮಾಡೋಕ್ಕೆ ಒಂದು ಒಳ್ಳೆ ನಾಲೆಜ್ಗೆ ಒಂದು ಪ್ಲಾಟ್ಫಾರ್ಮ್ ಇದೆಯಪ್ಪ ಅಂತ ಹೇಳಿದ್ರೆ 100% ಆಗಿ ಬೆಂಗಳೂರು ಟ್ರೇಡಿಂಗ್ ಹಬ್ಬ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ, ನನಗೆ ಮಾತ್ರ ಇಲ್ಲಿ ತುಂಬ ಇಷ್ಟ ಆಗಿದೆ. ಆಮೇಲೆ ಇನ್ನೂಕ್ಕಿಂತ ಏನಂದ್ರೆ, ರಾಜೇಂದ್ರ ಸರ್ ಕೆಲವೊಂದು ಪಾಯಿಂಟ್ಸ್ಗಳನ್ನ ಹೇಳಿದ್ರು, ಹೇಳ್ಬೇಕಪ್ಪ ಅಂತಂದ್ರೆ ಫೈರಿಂಗ್ ತರ ಇತ್ತು ಟ್ರೇಡರ್ಸ್ಗೆ, ಬಿಗಿನರ್ಗಾಗಿ. ಸೊ ಇನ್ನೊಂದು ವರ್ಷ ಏನಾದರೂ ನಾನು ಇದರಲ್ಲಿದ್ದರೆ 100% ಆಗಿ ಒಂದು ಒಳ್ಳೆ ಕಾಂಪೌಂಡಿಂಗ್ ಆಗಿರ್ಬೋದು, ಒಂದು ಕೆಲವೊಂದಿಷ್ಟು ಟ್ರಿಕ್ಸ್ಗಳನ್ನ ಯೂಸ್ ಮಾಡ್ಕೊಂಬಿಟ್ಟು
ನಾನು ಆರಾಮಾಗಿ ಸಿ ಆರ್ ನ ಅರ್ನ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಕೂಡ ನನ್ನಲ್ಲಿ ಬಂದಿದೆ. ಉತ್ತರ ಕರ್ನಾಟಕದವ್ರು ಬಂದವರಿಗೆ ಏನ್ ಹೇಳ್ತೀನಪ್ಪ ಅಂತ ಹೇಳಿ, ಫಸ್ಟ್ ಆಫ್ ಆಲ್ ನಮ್ ಕಡೆ ಇಂತ ನಾಲೆಜ್ ಕೊಡೋರು ಯಾರು ಇಲ್ಲ. ಯಾಕಂತ ಹೇಳಿದ್ರೆ ಜಸ್ಟ್ ಅಲ್ಲೋ ಇಲ್ಲೋ ಒಂದ್ ಸ್ವಲ್ಪ ಕಲ್ತ್ಬಿಟ್ಟು ನಾನು ಒಂದೇನೋ ಮಾಡೀನಿ ಅಂತ ಹೇಳೋದ್ರಕ್ಕಿಂತ ಅಲ್ಲಿರೋರಿಗೆ ಸ್ವಲ್ಪ ಟ್ರೇಡಿಂಗ್ ಅಂದ್ರೆ ಏನು, ಶೇರ್ ಮಾರ್ಕೆಟ್ ಅಂದ್ರೆ ಏನು, ಇನ್ವೆಸ್ಟಿಂಗ್ ಅಂದ್ರೆ ಏನು ಅಂತ ಸ್ವಲ್ಪ ಏನಾದ್ರೂ ನಾಲೆಜ್ ಇದ್ರೆ ಸೊ 100% ಬೆಂಗಳೂರಿಗೆ ಬರ್ರಿ. ಯಾಕಂದ್ರೆ ಒಂದೊಂದು ಸಲ ದುಡ್ಡು ಖರ್ಚು ಮಾಡಕ್ಕೆ ಟೂರ್ ಹೋದ್ರೆ ಎಲ್ಲೋ ಎಷ್ಟು ಖರ್ಚಾಗುತ್ತೆ, ಒಂದ್ 4,000 ರೂಪಾಯಿ ಇಲ್ಲಿ ಖರ್ಚು ಮಾಡಿಬಿಟ್ಟು ಒಂದ್ ಇಲ್ಲಪ್ಪ ಅಂತೇಳಿ ನಮ್ಮ ಅಂದಾಜ್ ಒಂದ್ ಟ್ರೇಡಿಂಗ್ ಗೆ ಇಲ್ಲಿ ಬಂದ್ಬಿಟ್ಟು ಒಂದ್ 7,000-8,000 ನಮ್ದೆಲ್ಲ ಖರ್ಚು ಮಾಡಿ ಹೋಗಿನಂದ್ರೆ ಸೊ 100% ಆಗಿ ಪೂರ್ತಿ ಇಲ್ಲಿ ನಾಲೆಜ್ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಉತ್ತರ ಕರ್ನಾಟಕ ಬರ್ರಿ, ನಾವು ಕೂಡ ಬಾಗಲಕೋಟೆಯಿಂದ ಬಂದಿರೋದು ಯಶವಂತ ಅಂತ ಹೇಳಿ, ಸೊ ಎಲ್ಲರಿಗೂ ಕೂಡ ಶೂ ಆಲ್ ದಿ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಕೋಚಿಂಗ್ ತುಂಬಾ ಚೆನ್ನಾಗಿದೆ ಇಲ್ಲಿ ನವೀನ್, ಎಸ್ಪೆಷಲ್ ನವೀನ್ ಮತ್ತೆ ರಾಜೇಂದ್ರ ತುಂಬಾ ಚೆನ್ನಾಗಿ ಕೋಚ್ ಮಾಡಿದ್ದಾರೆ. 4,000 ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ 3 days ಅಲ್ಲಿ ಕಂಪ್ಲೀಟ್ ಆಗಿ ಏನೇನು ಬೇಕು ಎಲ್ಲ ಡೌಟ್ಸ್ ಎಲ್ಲ ಕ್ಲಾರಿಫೈ ಮಾಡಿ ಒಳ್ಳೆ ಕೋಚಿಂಗ್ ಸೆಂಟರ್ ನಾನು ಇನ್ನೊಬ್ಬರು ಪ್ರಿಫರ್ ಮಾಡ್ತೀನಿ. 100% ಬರ್ಬೋದು ಈ ಪ್ರೈಸ್ ರೇಂಜ್ ಅಲ್ಲಿ, ಬೇರೆ ಎಲ್ಲೂ ಮಾಡ್ತಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ದಿಸ್ ದ ಬೆಸ್ಟ್ ಪ್ಲೇಸ್ ಟು ಲರ್ನ್, ಟ್ರೈ ಮಾಡಿ ಬರ್ಬೋದು. ಬೇರೆಯವ್ರಿಗೂ ರೆಫರ್ ಮಾಡ್ಬೋದು, ನಾನು ರೆಫರ್ ಮಾಡ್ತಾ ಎಲ್ಲಕ್ಕಿಂತ ಹೆಚ್ಚಾಗಿ ಕೋಚಿಂಗ್ ಚೆನ್ನಾಗಿದೆ, ಡೌಟ್ಸ್ ಎಲ್ಲ ಕ್ಲಾರಿಫೈ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಇವ್ರು ಮಾಡಿರೋ ಪ್ರಾಫಿಟ್ ನ ನೋಡಿದ್ದೀನಿ ನಾನು, ಇವರು ಒಳ್ಳೆ ಟ್ರೇಡರ್ಸ್, ಬಂದಿ ಜಾಯ್ನ್ ಆಗಿ ನೀವು ಪ್ರಾಫಿಟ್ ಮಾಡಿ ಲೈಫ್ ಅಲ್ಲಿ ಬರ್ತಿದೆ. ಪ್ರೈಸ್ ಆಕ್ಷನ್ ಅಂತೂ ತುಂಬಾ ಚೆನ್ನಾಗಿತ್ತು, ನನಗೆ ಅದು ತುಂಬಾ ಇಷ್ಟ ಆಯ್ತು. ರೆಸ್ಟೋರೆಂಟ್ ಗೆ ಬನ್ನಿ, ದುಡ್ಡು ಮಾಡಿ, ದುಡ್ಡು ಮಾಡ್ಬೇಕು, ದುಡ್ಡು ಮಾಡ್ಬೇಕು ಅಂತ ಅಲ್ಲಿ ಇಲ್ಲಿ ಕೂತಿ ಯೋಚನೆ ಮಾಡ್ಬಿಡಿ, ಇಲ್ಲಿ ಬಂದು ಕಲ್ತ್ಕೊಳ್ಳಿ, ನಾಳೆಯಿಂದನೇ ದುಡ್ಡು ಮಾಡಿ. ಇಲ್ಲಿ ತುಂಬಾ ಚೆನ್ನಾಗಿ ಇದೊಂದು ಟ್ರೇಡಿಂಗ್ ಇನ್ಸ್ಟಿಟ್ಯೂಟ್ ಅಂಡ್ ಇಲ್ಲಿ ತುಂಬಾ ಚೆನ್ನಾಗಿ ನೀವು ಟ್ರೇಡಿಂಗ್ ನ ಕಲಿಬಹುದು, ಇನ್ವೆಸ್ಟರ್ ಗುಡ್ ಇನ್ವೆಸ್ಟರ್ ಆಗ್ಬೋದು. ಅಂಡ್ ನೀವು ಕಮ್ಮಿ ಏಜ್ ಅಲ್ಲಿ ಇಲ್ಲಿ ಬಂದು ನೀವು ಟ್ರೇಡಿಂಗ್ ನ ಕಲಿತ್ರೆ ಡೆಫಿನೆಟ್ಲಿ ಯು ವಿಲ್ ಬಿ 100 ಕೋರ್ಸ್ ನೀವು 100 ಕೋರ್ಸ್ ನೀವು ಮಾಡಲೇಬಹುದು. ಅಂಡ್ ಇಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಕೂಡ. ಅಂಡ್ ಯಾವ್ದು ನಾನು ಬೇಸಿಕ್ಸ್ ನಂಗೇನು ಗೊತ್ತಿಲ್ಲ, ಇಲ್ಲಿ ಬಂದಿದ್ದೀನಿ ಅಂಡ್ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಇನ್ನ ಸ್ವಲ್ಪ ಡೌಟ್ಸ್ ಏನಾಗಲಿ ಕ್ಲಿಯರ್ ಮಾಡಿದ್ರೆ ಎಲ್ಲ ಕ್ಲಿಯರ್ ಮಾಡ್ಕೊಡ್ತಾರೆ. ಅಂಡ್ ನೀವು ಬರ್ಬೋದು, ವರ್ಡ್ಸ್ಫುಲ್ ಇದೆ ಅಂಡ್ ಗುಡ್ ಬೆಸ್ ಮಾಡ್ಬೋದು ನೀವು ನಿಮ್ ಲೈಫ್ ಅಲ್ಲಿ. ಅಂಡ್ ಕಮ್ ಏಜ್ ಅಂದ್ರೆ ಇವಾಗ ನಾನು ಐ ಆಮ್ ನೌ 90 ಅಂಡ್ ನೀವು ಇನ್ನ ಇವಾಗ 20s ಅಲ್ಲಿ ಇದ್ದೀರಾ ಅಂದ್ರೆ ಲೈಕ್ ಬೇಗ ಬನ್ನಿ, ಇನ್ವೆಸ್ಟರ್ ಆಗಿ ನೀವು ನಮ್ ಇಂಡಿಯಾನ ಬೆಳೆಸೋಣ. ಅಂಡ್ ಇಲ್ಲಿ ಬರೀ 3% ಜನ ಮಾತ್ರ ನಮ್ ಇಂಡಿಯಾದಲ್ಲಿ ಇನ್ವೆಸ್ಟರ್ ಅಥವಾ ಟ್ರೇಡರ್ ಆಗಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಜನ ಇನ್ವೆಸ್ಟರ್ ಮತ್ತೆ ಟ್ರೇಡರ್ ಆಗಬೇಕು. ಸೊ ಅದಕ್ಕೆ ನಾವು ಎಲ್ಲರೂ ಸ್ಟಾಕ್ ಮಾರ್ಕೆಟ್ ಶೇರ್ ಮಾರ್ಕೆಟ್ ನ ಕಲಿಬೇಕು. ಆಫ್ಲೈನ್ ತಗೊಂಡಿರೋರು ಆನ್ಲೈನ್ ಅಟೆಂಡ್ ಮಾಡ್ಬೋದು, ಆನ್ಲೈನ್ ತಗೊಂಡಿರೋರು ಆಫ್ಲೈನ್ ಅಟೆಂಡ್ ಮಾಡ್ಬೋದು. ಸೊ ಲೈಫ್ ಟೈಮ್ ಸಪೋರ್ಟ್ ಇರುತ್ತೆ, ಲೈಫ್ ಟೈಮ್ ಟ್ರೇಡಿಂಗ್ ಫ್ಲೋರ್ ಅಕ್ಸೆಸ್ ಫ್ರೀ ಇರುತ್ತೆ. ಸೊ ನೀವು ಮತ್ತೆ ಮತ್ತೆ ಏನು ಪೇ ಮಾಡೋ ಅವಶ್ಯಕತೆ ಇಲ್ಲ. ಹೊರಗಡೆ ಸುಮ್ಮನೆ ಬೇಸಿಕ್ ಅಂತ ಒಂದಷ್ಟು ಅಡ್ವಾನ್ಸ್ ಅಂತ ಒಂದಷ್ಟು ಎಲ್ಲ ಚಾರ್ಜ್ ಮಾಡ್ತಾ ಇರ್ತಾರೆ. ಸೊ ನನ್ನ ಪ್ರಕಾರ ಅದೆಲ್ಲ ಪೇ ಮಾಡೋ ಅವಶ್ಯಕತೆನೆ ಇಲ್ಲ, ನೆಸೆಸಿಟಿನೇ ಇಲ್ಲ. ಐ ಹೋಪ್ ಎವ್ರಿ ಒನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಯಾವ ತರ ನೀವು ಪ್ಲೇ ಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಬೇಕು ಅಂತಂದ್ರೆ, ಸೊ ಜಸ್ಟ್ ನೀವು ಪ್ಲೇ ಸ್ಟೋರ್ ಗೆ ಹೋಗಿ ಇಲ್ಲಿ ಟ್ರೇಡಿಂಗ್ ಹಬ್ ಬೆಂಗಳೂರು ಅಂತ ಟೈಪ್ ಮಾಡಿದ್ರೆ, ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಟ್ರೇಡಿಂಗ್ ಹಬ್ ಬೆಂಗಳೂರು ಅಂತ ನಮ್ಮ ಮೊಬೈಲ್ ಆ್ಯಪ್ ಸಿಗುತ್ತೆ ನಿಮ್ಗೆ. ಸೊ ಇದನ್ನ ಡೈರೆಕ್ಟ್ ಆಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡಿದ ಕೂಡಲೇ ನಿಮಗೆ ಅಲ್ಲಿ ನಮ್ಮ ಕೋರ್ಸ್ ಅವೈಲಬಲ್ ಇರುತ್ತೆ. ಸೊ ಅದನ್ನ ಆಫರ್ ಪ್ರೈಸ್ ಅಲ್ಲಿ ಇರುತ್ತೆ. ಸೊ ಕೂಪನ್ ಕೂಡ ಕೊಡ್ತೀವಿ, ಅದನ್ನ ನೀವು ಪರ್ಚೇಸ್ ಮಾಡ್ಬೋದು. ಕೂತಿರೋ ಜಾಗದಲ್ಲೇ ನೀವು ಕ್ಲಾಸಸ್ನ